ಗಣಪತಿ ನಮಃ. ಕನ್ನಡ ಲೈಫ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾತಿಪಕ್ಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ಬರುತ್ತಿರುವಂತಹ ಮಾಸ ಮಾರ್ಚ್ ಮಾಸ ಶಿವರಾತ್ರಿಯ ಮಾಸ, ಮಹಾಶಕ್ತಿಶಾಲಿಯಾಗಿರುವಂತಹ ಅದ್ಭುತವಾಗಿರುವಂತಹ ಶಿವರಾತ್ರಿ ಈ ಒಂದು ಮಾಸ ನಡೆಯಲಿದೆ. ದಿನಾಂಕ 8ರಂದು ಈ ಒಂದು ಮಹಾಶಿವರಾತ್ರಿ ಇರುವುದರಿಂದ ನಾವು ಸಹ ಈ ಒಂದು ಮಾಸ ಭವಿಷ್ಯವನ್ನು ಶಿವನ ಮಂತ್ರ ಪ್ರೀತಿಯ ಮಂತ್ರವಾದಂತಹ ಪಂಚಾಕ್ಷರಿ ಮಂತ್ರದೊಂದಿಗೆ ಆರಂಭಿಸೋಣ. ಖಂಡಿತ ಓಂ ನಮಃ ಶಿವಾಯ ಎನ್ನುವಂತಹ ಮಂತ್ರದಿಂದ ನಾವು ಸ್ಟಾರ್ಟ್ ಮಾಡೋಣ. ಇನ್ನು ಶಿವನ ಪಾದಕ್ಕೆ ನಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ಅವನ ಪಾದದಲ್ಲಿ ಇಟ್ಟು ನಾವು ನಮಸ್ಕಾರ ಮಾಡಿದ್ದೇ ಆದರೆ, ಮನಸಾರೆ ನಾವು ಪೂಜೆ ಪುನಸ್ಕಾರ ಹಾಗೆ ನಮಸ್ಕಾರ ಮಾಡಿದ್ದೇ ಆದರೆ ಖಂಡಿತ ನಿಮ್ಮ ಸಮಸ್ಯೆಗಳು ಈಡೇರ್ತದೆ, ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರ್ತದೆ, ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರ್ತದೆ ಅಂತ ಹೇಳ್ಬೋದು. ಖಂಡಿತ ವೀಕ್ಷಕರೇ, ಈ ಒಂದು ಮಾಸ ಈ ಒಂದು ಮಾಸದಲ್ಲಿ ಶಿವರಾತ್ರಿಯ ಪ್ರಯುಕ್ತ ಈ ಒಂದು ಮಾಸದಲ್ಲಿ ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿಯಂತಹ ಮೀನಾರಾಶಿ ಯಾವ ರೀತಿಯಾಗಿದೆ ಎಂಬುದನ್ನು ನೋಡೋಣ. ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಸ್ವಲ್ಪ ಏರಿಳಿತಗಳಿಂದ ಕೂಡಿರುತ್ತದೆ. ಇನ್ನು ವೃತ್ತಿ ದೃಷ್ಟಿಕೋನದಿಂದ ನೋಡಿದರೆ ಈ ಒಂದು ಮಾಸ ಅವರಿಗೆ ಅನುಕೂಲಕರವಾಗಲಿದೆ. ಹಾಗೆ 10ನೇ ಮನೆಯ ಅಧಿಪತಿ ಗುರುವು ಮಾಸ ಪೂರ್ತಿ 2ನೇ ಮನೆಯಲ್ಲಿ ಕುಳಿತು 10ನೇ ಮನೆಯನ್ನು ನೋಡುತ್ತಾನೆ. ಅಷ್ಟೇ ಅಲ್ಲದೆ ರಾಶಿ ಚಕ್ರದ ಅಧಿಪತಿ ಕೂಡ ಆಗಿರುತ್ತದೆ. ಹಾಗಾಗಿ ವೃತ್ತಿ ಜೀವನದಲ್ಲಿ ಹೆಚ್ಚಿನ ತೊಂದರೆ ಉಂಟಾಗುವುದಿಲ್ಲ. ಇನ್ನು ವ್ಯಾಪಾರ ಪಾಲುದಾರರೊಂದಿಗಿನ ಸಂಬಂಧವು ಸ್ವಲ್ಪ ಮಟ್ಟಿಗೆ ಏರಿಳಿತಗಳಿಂದ ತುಂಬಿರುತ್ತದೆ ಅಂತ ತಿಳಿಸಲಾಗಿದೆ. ಇನ್ನು ಕೆಲಸ ಇನ್ನು ಹಾಗೆ ಅದೇ ರೀತಿಯಾಗಿ ನಾವು ಮತ್ತೆ ಮುಂದೆ ನೋಡಿದರೆ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರವಾಸಗಳನ್ನು ಕೂಡ ಮಾಡುವಂತಹ ಸಾಧ್ಯತೆಗಳು ಇವೆ ಈ ಒಂದು ರಾಶಿಯಲ್ಲಿರುವಂಥವ್ರಿಗೆ ಈ ಒಂದು ಮಾಸದಲ್ಲಿ ಅಂತ ಹೇಳ್ಬೋದು. ಇದರಿಂದ ನಿಮ್ಮ ಒಂದು ವ್ಯವಹಾರಕ್ಕೆ ಪ್ರಮುಖವಾಗಿರ್ತದೆ. ಈ ಒಂದು ಪ್ರವಾಸ ಮಾಡೋದ್ರಿಂದ ಕೂಡ ಅವರಿಗೆ ಅವರ ಒಂದು ವ್ಯವಹಾರಕ್ಕೆ ಒಂದು ಸ್ವಲ್ಪ ಲಾಭ ಇರ್ತದೆ ಅಂತ ಹೇಳ್ಬೋದು. ಇನ್ನು ಶಿಕ್ಷಣದಲ್ಲಿ ನೋಡುವುದಾದರೆ ವಿದ್ಯಾರ್ಥಿಗಳ ಬಗ್ಗೆ ಹೇಳಿದರೆ ಈ ಒಂದು ಮಾಸ ಆರಂಭದಲ್ಲಿ ಮಂಗಳ ಮತ್ತು ಶುಕ್ರವು 5ನೇ ಮನೆಯ ಮೇಲೆ ನಿಮ್ಮ ಒಂದು ಶಿಕ್ಷಣದಲ್ಲಿ ಅಡೆತಡೆಗಳನ್ನು ಕೂಡ ಉಂಟು ಮಾಡಬಹುದು. ಇನ್ನು ಕುಟುಂಬ ಜೀವನಕ್ಕೆ ನೋಡುವುದಾದರೆ ಈ ಮಾಸ ಸರಾಸರಿಯಾಗಿರ್ತದೆ. ಹಾಗೆ ದೇವಗುರು ಗುರುವು ಈ ಮಾಸ 2ನೇ ಮನೆಯಲ್ಲಿ ಇರುವ ಮೂಲಕ ಕುಟುಂಬದಲ್ಲಿ ಪರಸ್ಪರರ ಪ್ರೀತಿಯನ್ನು ಹೆಚ್ಚಿಸುತ್ತದೆ ಮತ್ತು ಸಾಮರಸ್ಯವು ಕೂಡ ಇರ್ತದೆ ಅಂತ ಹೇಳ್ಬೋದು. ಇನ್ನು ಪ್ರೇಮಿಗಳಿಗೆ ಹೇಳುವುದಾದರೆ ಮಂಗಳ ಮತ್ತು ಶುಕ್ರವು 5ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ. ಇದರಿಂದ ನಿಮ್ಮ ಒಂದು ಪ್ರೀತಿಯ ಸಂಬಂಧದ ಕಡೆಗೆ ವಿಶೇಷ ಆಕರ್ಷಣೆಯನ್ನು ಕೂಡ ಹೊಂದಿರುತ್ತದೆ, ಹೆಚ್ಚಿಸುತ್ತದೆ ಅಂತ ಹೇಳ್ಬೋದು. ಅಂದರೆ ಪ್ರೇಮಿಗಳಿಗೆ ಇಬ್ಬರ ನಡುವೆ ಉತ್ತಮವಾದಂತಹ ಆಕರ್ಷಣೆ ಇರ್ತದೆ ಅಂತಲ್ಲಿ ತಿಳಿಸಲಾಗಿದೆ. ಇನ್ನು ವೈವಾಹಿಕ ಜೀವನ ನೋಡುವುದಾದರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗಬಹುದು ಅಂತೇಳಿ ತಿಳಿಸಲಾಗಿದೆ. ಮತ್ತು ಮಾಸದ ದ್ವಿತೀಯಾರ್ಧದಲ್ಲಿ ಮಂಗಳ ಗ್ರಹವು 12ನೇ ಮನೆಯಿಂದ 7ನೇ ಮನೆಯ ಮೇಲೆ ಕಾಣಿಸುತ್ತದೆ ಮತ್ತು ಅಂತಹ ಪರಿಸ್ಥಿತಿಗಳಲ್ಲಿ ನಿಮ್ಮ ಒಂದು ಜೀವನ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಕಾಣಬಹುದು, ಅಂದರೆ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಬಹುದು ಅಂತೇಳಿ ಹೇಳಲಾಗಿದೆ. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡುವುದಾದರೆ ಈ ಒಂದು ಮಾಸದ ಆರಂಭದಲ್ಲಿ ಮಂಗಳ ಮತ್ತು ಶುಕ್ರವು 11ನೇ ಮನೆಯಲ್ಲಿ ಸಮರ್ಥ ಸ್ಥಾನದೊಂದಿಗೆ ಆರ್ಥಿಕ ಪ್ರಯೋಜನವನ್ನು ಕೂಡ ನೀಡುತ್ತದೆ. ಇನ್ನು ಆರೋಗ್ಯ ದೃಷ್ಟಿಯಿಂದ ನೋಡುವುದಾದರೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗ್ತದೆ ಅಂತೇಳಿ ಈ ಒಂದು ರಾಶಿಯಲ್ಲಿ ತಿಳಿಸಲಾಗಿದೆ. ಇನ್ನು ವೀಕ್ಷಕರೇ, ಯಾವುದೇ ರಾಶಿಯಾಗಲಿ ಒಂದಲ್ಲ ಒಂದು ಸಮಸ್ಯೆಗಳಿಂದ ಕೂಡುತ್ತದೆ, ಪ್ರತಿಯೊಂದು ಮಾಸದಲ್ಲೂ ಸಹ ಅಷ್ಟೇ. ಹಾಗೆ ಈ ಒಂದು ಮಾಸದಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ನಿಮಗೆ ಕಂಡುಬಂದರೂ ಸಹ ಅದಕ್ಕೆ ನಾನು ಚಿಕ್ಕ ಚಿಕ್ಕವಾಗಿ ಪರಿಹಾರ ತಿಳಿಸ್ತೇನೆ. ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಗೆ ಚಿಕ್ಕ ಚಿಕ್ಕ ಪರಿಹಾರ ಅಂತಂದರೆ, ಈ ರಾಶಿಯವರು ಪ್ರತಿದಿನ ನಿಮ್ಮ ಹಣೆಯ ಮೇಲೆ ಅರಿಶಿನ ಅಥವಾ ಕುಂಕುಮದ ತಿಲಕವನ್ನು ಹಚ್ಚಿಕೊಳ್ಬೇಕು. ಖಂಡಿತ ಈ ರೀತಿಯಾಗಿ ಮಾಡಿಕೊಂಡ್ರೆ ಖಂಡಿತ ನಿಮ್ಮಲ್ಲಿ ಆಗುತ್ತಿರುವಂತಹ ಸಮಸ್ಯೆಗಳನ್ನು ಹಂತ ಹಂತವಾಗಿ ನಿವಾರಣೆ ಆಗ್ತದೆ ವೀಕ್ಷಕರೇ. ಖಂಡಿತ ಈ ರೀತಿಯಾಗಿ ಮಾಡಿಕೊಳ್ಳಿ. ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು.